ಮುಂದಿನ ಸುದ್ದಿ ಜೆಡಿಎಸ್ ಪಂಚರತ್ನ ಯಾತ್ರೆ ಉತ್ತರ ಕರ್ನಾಟಕದಿಂದ ಅದ್ದೂರಿಯಾಗಿ ಸಾಗಿದೆ ಐವತ್ತೆಂಟನೇ ದಿನದ ಪಂಚರತ್ನ ಯಾತ್ರೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ತಾವರೆಗೆರದಲ್ಲಿ ಅದ್ದೂರಿಯಾಗಿ ಸಾಗಿತ್ತು ಬೃಹತ್ ರೋಡ್ ಶೋ ನಡೆಸಲಾಯಿತು ಬಿಸಿಲನ್ನು ಲೆಕ್ಕಿಸದೆ ಅಪಾರ ಜನಸಂಖ್ಯೆಯಲ್ಲಿ ಸಾರ್ವಜನಿಕರು ನೆರೆದು ಬೆಂಬಲ ವ್ಯಕ್ತಪಡಿಸಿದರು ನಾನು ಹಮ್ಮಿಕೊಂಡಿರುವ ಪಂಚರತ್ನ ರಥ ಯಾತ್ರೆಗೆ ಅಖಂಡ ಬೆಂಬಲ ನೀಡಿದ ಜನತೆಗೆ ಅನಂತ ಧನ್ಯವಾದಗಳು ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಶ್ರೀ ತುಕಾರಾಮ್ ಸೂರ್ವೆ ವಿಧಾನ ಪರಿಷತ್ ಸದಸ್ಯ ಶ್ರೀ ಭೋಜೇಗೌಡ ಮಾಜಿ ಸದಸ್ಯ ರಮೇಶ್ ಗೌಡ ಸೇರಿದಂತೆ ಇನ್ನು ಅನೇಕ ಮುಖಂಡರು ಹಾಜರಿದ್ದರು ಈ ಎಲ್ಲ ಜನ ಎಲ್ಲ ಕಂಡು ಕುಮಾರಸ್ವಾಮಿ ಅವರು ಭಾರಿ ಖುಷಿಯಾಗಿದ್ದಾರೆ ಖುಷಿಯಾಗಿದ್ದಾರೆ ಅಂದರೆ ಅವ್ರು ಮಾಡ್ತಿದ್ದಾರೆ ನೋಡಿ ಇಲ್ಲೆಲ್ಲ ಆಸನದಲ್ಲಿ ಹಂಗಾಮ ಆಗ್ತಾ ಇದ್ರು ಸ ಅವ್ರ ಪಾಡಿ ನಾವು ಪಕ್ಷ ಕಟ್ಟಬೇಕು ಅಂತ ಕಟ್ತಾವ್ರ ಅವರು ಸೊ ನಾಟ್ ಓನ್ಲಿ ಹಳೆ ಮೈಸೂರು ಭಾಗ ಉತ್ತರ ಕರ್ನಾಟಕ ಭಾಗದ ರಾಯಚೂರು ಯಾದಗಿರಿ ಕಲಬುರಗಿ ವಿಜಯಪುರ ಈ ನಾಲ್ಕು ಜಿಲ್ಲೆಗಳಲ್ಲಿ ಜೆ ಡಿ ಎಸ್ ಅಸ್ತಿತ್ವ ಇದೆ ಶಕ್ತಿಯಾಗಿದೆ ಆ ಭಾಗದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಮಾತಾಡ್ತ ಹೇಳೋ ಬಿಜಾಪುರದಲ್ಲಿ ಹೋಯ್ದೈತೆ ಯಾತ್ರೆ ಹಾಸನದಲ್ಲಿ ಪಂಚರ್ ಆಗೈತೆ ಹ್ಮ್ ಯಾರು ಯಾರು ಹೇಳಿದ್ದು ಕಟೀಲ್ ಕಟೀಲ್ ಹೇಳಿ ಕಟೀಲ್ ಕಟೀಲ್ನ ನಾವೇನ್ ಸೀರಿಯಸ್ ಆಗಿ ತಗೋಬೇಕಾದ ಏನ್ ರೇ ಶಿವು ಒಬ್ಬ ರಾಜ್ಯಾಧ್ಯಕ್ಷ ಮರ್ಯಾದೆ ಕೊಡಲ್ವಾ ಅಂತ ಕೇಳಕ್ ಹೋಗ್ಬೇಡಿ ಒಂದು ಕೌಂಟರ್ ಕೊಡ್ಬೇಕು ಯಡಿಯೂರಪ್ಪ ಮಾಡೋ ಆರೋಪಗಳಿಗೆ ಐ ಅಗ್ರಿ ಎಸ್ ವಿಪಕ್ಷ ಆ ಟೀಕೆ ಮಾಡ್ಬೇಕಾದ್ರೆ ಪಂಚರ್ ಆಗಿ ಈಗ ಹಳೆ ಮೈಸೂರಲ್ಲಿ ಇವ್ರದ್ದು ಏನಿದೆ ಬಂಡವಾಳ ಅಂತ ಹೇಳಿ ನನಗೆ ಹೌದು ಬಿಜೆಪಿ ಓಕೆ ಜೆಡಿಎಸ್ ಏನೋ ಪಂಚರ ಬಟ್ಟೆ ತಾಸ್ನ ನಿಮ್ದೇನಿದೆ ಮತ್ತೇನು ಓಲಿ ಅಂತ ನೀವು ಪಂಚರ್ ಆಗಿರೋದ್ರೆ ಒಳೆ ನರಸೀಪುರ ಮತ್ತೆ ಶ್ರವಣ ಬೆಳೆಗಳ ಠೇವಣಿ ತಗೊಳ್ಳಿ ಮತ್ತೆ ತಗೊಂಡಿಲ್ಲ ಡೆಪಾಸಿಟ್ ಇಲ್ಲ ಕರೆಕ್ಟ್ ಅಲ್ವಾ ಇವತ್ತಿನ ಹೇಳಿದ್ರೆ ಇವರು ಅದಕ್ಕೆ ಯಡಿಯೂರಪ್ಪ ಮಾತಾಡೋದಕ್ಕೊಂದು ತೂಕ ಇರ್ತದೆ ಕಟೀಲ್ ಮಾತಾಡೋದಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ 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 ಮುಂದೆ ಮುಂದಿನ ಸುದ್ದಿ ಚುನಾವಣೆ ಹೊಸ್ತಿನಲ್ಲಿ ಪ್ರಧಾನ ನರೇಂದ್ರ ಮೋದಿ ಅವರು ಕರ್ನಾಟಕಕ್ಕೆ ಆಗಮಿಸಲೇ ಇರ್ತಾರೆ ಈಗ ಫೆಬ್ರವರಿ ಆರರಂದು ಮತ್ತೆ ರಾಜ್ಯಕ್ಕೆ ಬರ್ತಿದ್ದಾರೆ ಫೆಬ್ರವರಿ ಆರರ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಬೆಂಗಳೂರಿಗೆ ಆಗಮಿಸುವ ಮೋದಿ ಹನ್ನೊಂದು ಮೂವತ್ತಕ್ಕೆ ತುಮಕೂರು ರಸ್ತೆಯಲ್ಲಿರುವ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದಲ್ಲಿ ಇಂಡಿಯಾ ಎನರ್ಜಿ ಸಪ್ತಾಹವನ್ನು ಉದ್ಘಾಟಿಸ್ತಾರೆ ನಂತರ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ಬಿ ಬಿ ಐ ಇಸಿಯಿಂದ ತುಮಕೂರಿನ ಗುಬ್ಬಿಗೆ ಹೆಲಿಕಾಪ್ಟರ್ ಮೂಲಕ ಪ್ರಯಾಣ ಬೆಳೆಸಲಿದ್ದಾರೆ ಗುಬ್ಬಿ ತಾಲೂಕಿನಲ್ಲಿ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಹೆಚ್ ಎಲ್ ಹೆಲಿಕಾಪ್ಟರ್ ಫ್ಯಾಕ್ಟರಿ ಲೋಕಾರ್ಪಣೆ ಮಾಡ್ತಾರೆ ನಂತರ ಜಲಜೀವನ್ ಮಿಷನ್ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಸಂಜೆ ನಾಲ್ಕು ನಲವತ್ತೈದಕ್ಕೆ ಗುಬ್ಬಿಯಿಂದ ಹೆಲಿಕಾಪ್ಟರ್ ಮೂಲಕ ಮತ್ತೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸಲಿದ್ದು ಅಲ್ಲಿಂದ ಸಂಜೆ ದೆಹಲಿಗೆ ಹೊರಡ್ತಾರೆ ಇಪ್ಪತ್ತೇಳನೇ ತಾರೀಕು ಶಿವಮೊಗ್ಗಕ್ಕೆ ವಿಮಾನ ನಿಲ್ದಾಣ ಉದ್ಘಾಟನೆ ಬರ್ತಾರೆ ಹೇಳಿದರು ಬರ್ತಿರ್ತಾರಂತ ಚುನಾವಣೆ ಬಂದೈತೆ ಬರ್ತಿರಬೇಕು ಎಲ್ಲ ಹೆಂಗೆ ಅಂದರೆ ಎಲೆಕ್ಷನ್ ಟೈಮ್ ಏನೇನು ಉದ್ಘಾಟನೆ ಮಾಡಬೇಕು ಅವೇನೇನು ಮಾಡಬೇಕು ಮಾಡ್ತಾ ಇದ್ದಾರೆ ಆದರೆ ನಾನು ನರೇಂದ್ರ ಮೋದಿ ಸರ್ಕಾರ ಇಟ್ಸ್ ಡೂಯಿಂಗ್ ಗುಡ್ ಓಕೆ ನಾಟ್ ಬ್ಯಾಡ್ ಅಂತ ಸೆಂಟ್ರಲ್ ಬಟ್ ಇಲ್ಲಿ ಸ್ಟೇಟೇ ಕುಲ್ಗೆಟ್ ಹೋಗಿರೋದು ರಾಜ್ಯ ರಾಜ್ಯ ಬಿ ಜೆ ಪಿ ಸರ್ಕಾರವೇ ಅಧ್ವಾನ ಆಗೋಗಿರೋದು ಹೋಗಿರೋದು ಹೌದು ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಬರ್ತಾರೆ ಹೋಗ್ತಾರೆ ಈಗ ಆಸ ನೋಡಿ ತುಮ್ಕೂರು ಕಾರ್ಯಕ್ರಮ ಬೆಂಗಳೂರು ಕಾರ್ಯಕ್ರಮ ಎರಡು ಮುಗಿಸ್ಕೊಂಡು ಹೋಗ್ತಾರೆ ಚುನಾವಣೆ ಏನ್ ಮಾಡ್ಬೇಕು ಮಾಡ್ತಾರೆ ಆ ಗ್ಯಾಪಲ್ ಅಮಿತ್ ಶಾ ಬಂದು ಹೋಗಿರ್ತಾರೆ ಈ ಆರು ಮತ್ತೆ ಇಪ್ಪತ್ತೇಳು ಕಾರ್ಯಕ್ರಮ ಅಮಿತ್ ಶಾ ನಡ್ಡಾ ಒಂದ್ ರೌಂಡ್ ಬಂದು ಹೋಗ್ತಾರೆ ಸೊ ಮೋದಿ ಅಷ್ಟೇ ಅಮಿತ್ ಶಾ ಗು ಒಂದ್ ರೀತಿಯ ವೇಟೇಜ್ ಕರ್ನಾಟಕದ ರಾಜಕಾರಣದಲ್ಲಿ ಯಡಿಯೂರಪ್ಪ ಮೋದಿ ಅಮಿತ್ ಶಾ ಈ ಮೂರ್ ಜನ ಈ ಕಟೀಲ್ ಪಟೀಲ್ದೆಲ್ಲ ನಡೆಯಲ್ಲ ಇಲ್ಲಿ ಅಧ್ಯಕ್ಷರು